ತುಂಬಾ ಒಳ್ಳೇದಾಗಿದೆ ಆ ಯಮ್ಮನ. ಆ ಯಮ್ಮನ ನನ್ನ ಗಾಡಿ ಮೇಲೂ ಹೆಸರು ಹಾಕ್ಸ್ಕೊಂಡು ಓಡಾಡ್ತಾ ಇದ್ದೀನಿ. ಬಂದಿ ಇಲ್ಲಿ ನೀರ್ ಹಾಕ್ಸ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ, ಯಾವುದೇ ಕಷ್ಟ ಇದ್ರೂ ಪರಿಹಾರ ಆಗುತ್ತೆ. ನಮ್ಗೆ ತುಂಬಾ ಪ್ರಾಬ್ಲಮ್ ಇತ್ತು, ಸೊ ಇಲ್ಲಿಗೆ ಬಂದಾಗಿಂದ ಒಳ್ಳೇದಾಗ್ತಾ ಇದೆ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಸಕ್ಕರೆಯ ನಾಡು, ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕೆಬೆಟ್ಟಹಳ್ಳಿ ಹಾಗೂ ಹುಲಿಕೆರೆ ಕೊಪ್ಪಲು ಮಧ್ಯೆ ಇರುವ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರ. ಪ್ರಿಯ ವೀಕ್ಷಕರೇ, ಶ್ರೀ ವಿಜಯ ಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಂದು ಶ್ರೀ ಚಕ್ರವನ್ನು ಭಕ್ತರ ತಲೆಯ ಮೇಲಿಟ್ಟು ಅರಿಶಿನ ಸ್ನಾನವನ್ನು ಮಾಡಿಸುತ್ತಾರೆ. ಈ ಸ್ನಾನವನ್ನು ಮಾಡಿಸಿಕೊಳ್ಳುವುದರಿಂದ ಭಕ್ತರಿಗೆ ಇರುವಂತಹ ನೂರಾರು ಕಾಯಿಲೆಗಳು ವಾಸಿಯಾಗುತ್ತಿವೆ. ಭಕ್ತರಿಗೆ ಏನಾದರೂ ಚರ್ಮ ರೋಗ ಸಮಸ್ಯೆ ಇದ್ದರೆ ಈ ನೀರನ್ನು ಒಮ್ಮೆ ಹಾಕಿಸಿಕೊಂಡರೆ ಸಾಕು, ಸಂಪೂರ್ಣವಾಗಿ ಚರ್ಮ ರೋಗ ವಾಸಿಯಾಗುತ್ತದೆ. ಮಂಡಿ ನೋವು, ಸೊಂಟ ನೋವು, ತಲೆನೋವು, ಸುಸ್ತು, ಬಾಧೆ, ಸಂಕಟ, ಏನೇ ಕಷ್ಟಗಳಿದ್ದರೂ ಶ್ರೀಚಕ್ರದ ಅರಿಶಿನದ ನೀರಿನಿಂದ ಸ್ನಾನ ಮಾಡಿದರೆ ಸಾಕು, ಎಲ್ಲ ಕಾಯಿಲೆಗಳು ವಾಸಿಯಾಗುತ್ತವೆ. ಈ ಶ್ರೀಚಕ್ರ ಅರಿಶಿನ ನೀರನ್ನು ಹಾಕಿಸಿಕೊಂಡು ಅನುಕೂಲವನ್ನು ಪಡೆದಿರುವ ಭಕ್ತರು ತಮ್ಮ ಅನುಭವವನ್ನು ಹಂಚಿಕೊಳ್ಳುತ್ತಿದ್ದಾರೆ. ನೋಡೋಣ ಬನ್ನಿ ಸ್ನೇಹಿತರೆ. ತೀರ್ಥ ಸ್ನಾನ ವಿಜಯಕಾಳಿ ಪವಾಡ ಬಸವಪ್ಪನವರ ಪುಣ್ಯಕ್ಷೇತ್ರದಲ್ಲಿ ತೀರ್ಥ ಸ್ನಾನ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಉಷಾ ಕಾಲದಲ್ಲಿ ಅಭಿಷೇಕ ಮಾಡಿದ ನೀರು ಅರ್ಶನ ಕುಟ್ಟಿ ಅಭಿಷೇಕ ಮಾಡಿರುವಂಥ ಅದನ್ನು ಶ್ರೀಚಕ್ರನ ತಲೆ ಮೇಲಿಟ್ಟು ಟಾಕ್ಸೋರಿಂದ ಯಾವುದೇ ದುರಿತ ದೋಷಗಳು ಇದ್ದರೂ ಕೂಡ ಪರಿಹಾರ ಆಗ್ತದೆ. ಅಲರ್ಜಿ, ಆರೋಗ್ಯ ಬಾಧೆ, ಶತ್ರುಗಳ ಕಾಟ, ಜನದೃಷ್ಟಿ, ಮದುವೆ ಆಗ್ತಿಲ್ಲ, ಮಕ್ಕಳಿಲ್ಲ, ಒಂದೇ ರೀತಿ ಸಮಸ್ಯೆ ಹೊತ್ತು ಬರೋಲ್ಲ, ಕಾಲು ನಡೆಯೋಕ್ಕಾಗ್ತಿಲ್ಲ ಅನ್ನುವಂಥವ್ರು ಪ್ಯಾರಲಿಸ್ ಆಗಿ ಎಲ್ಲ ಕಡೆ ಹೋಗಿ ಬಂದಿದ್ದೀವಿ ಅನ್ನುವಂಥವ್ರು ನೀರು ಹಾಕ್ಸಿ 3 ಬಾರಿ 5 ಬಾರಿ ನೀರು ಹಾಕ್ಸಿರೋದ್ರಿಂದ ಅನುಕೂಲ ಆಗಿದೆ ಅಂತ ಹೇಳಿರುವಂಥದ್ದು ಸಾಕಷ್ಟು ಉದಾಹರಣೆಗಳಿದ್ದಾವೆ. ಭಕ್ತಿ ಇಟ್ಟು ಬನ್ನಿ, ನಂಬಿಕೆ ಇಟ್ಟು ಬನ್ನಿ, ಖಂಡಿತ ಫಲ ಸಿಗುತ್ತೆ. ನಮಸ್ಕಾರ ಕರ್ನಾಟಕ ಜನತೆಗೆ, ನನ್ನ ಹೆಸರು ರಘು ಅಂತ ಹೇಳಿ ಜನ ಜೂನಿಯರ್ ವಿಷ್ಣು ವರ್ಧನ ಅಂತ ಕರೀತಾರೆ. ಇಲ್ಲಿ ಪವಾಡ, ಈ ಕ್ಷೇತ್ರ ಪವಾಡ ಪುರುಷರ ಕ್ಷೇತ್ರವಾಗಿದೆ. ಬಸಪ್ಪ ಅವ್ರದ್ದು ತುಂಬ ಪವಾಡ ನಡೀತಾ ಇದೆ, ಹಾಗೆ ತಾಯಿ ವಿಜಯಕಾಳಿದು ತುಂಬ ಪವಾಡ ನಡೀತಾ ಇದೆ. ಹಾಗಾಗಿ ನಂದು ಇದು 3ನೇ ಸರಿ ಬಂದಿರೋದು. ಅನೇಕ ಸಮಸ್ಯೆ ಇರತಕ್ಕಂತಹ ಜನತೆಗೆ ಒಂದು ಮನವಿ ಮಾಡ್ತೀನಿ, ಸಂಪೂರ್ಣ ಜನತೆ ಯಾರಿಗೇನು ಸಮಸ್ಯೆ ಇದ್ದರೂ ಇಲ್ಲಿ ಬಂದು ಒಮ್ಮೆ ಕ್ಷೇತ್ರಕ್ಕೆ ಬನ್ನಿ, ಕ್ಷೇತ್ರ ಬಂದು ತಾಯಿ ಸೇವೆ ಮಾಡಿ ಸಮಸ್ತ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಭರವಸೆ ನಾನು ನೀಡಬಲ್ಲೆ. ಯಾಕಂದರೆ ವೈಯಕ್ತಿಕವಾಗಿ ನನಗೆ ಆ ಅನುಭವ ಆಗ್ತಾ ಇದೆ. ಹಾಗೆ ಶ್ರೀ ಕ್ಷೇತ್ರದಲ್ಲಿ ಇಲ್ಲಿ ಶ್ರೀಚಕ್ರ ಸ್ನಾನ ತುಂಬ ವಿಶಿಷ್ಟ. ಆ ತಾಯಿದು ಸ್ನಾನ ಮಾಡ್ತಿದ್ದಾಗೇ ನಿಮ್ಮ ಮನಸ್ಸಿನಲ್ಲಿ ಒಂದು ರೋಮಾಂಚನ ಬರುತ್ತೆ, ಹಾಗೆ ನಿಮ್ಮ ಮನಸ್ಸು ಹಗುರ ಆಗುತ್ತೆ ಎಲ್ಲದಕ್ಕಿಂತ ಹೆಚ್ಚಿಗೆ. ಏನೇ ವೈಯಕ್ತಿಕವಾದ ಏನೇ ತೊಂದರೆ ತೊಡಕುಗಳಿದ್ದರೆ ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ ಹೇಗೆ ಇದು ಪರಿಣಾಮಕಾರಿಯಾಗಿದೆ ಅಂಥೇಳಿ. ಅದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಿ, ಗುರುಗಳು ತುಂಬ ಸರಳ ಜೀವಿ, ಕಷ್ಟದಲ್ಲಿ ಬರ್ತಕ್ಕಂಥ ಜನತೆಗೆ ಯಾವುದೇ ಒಂದು ದುಡ್ಡು ಅಪೇಕ್ಷೆ ಇಲ್ಲದೇ ಅವರು ಸೇವೆ ಮಾಡೋಕ್ಕೆ ಇಚ್ಛೆ ಪಡ್ತಾರೆ. ಏನೇ 4 ಕಾಸು ಇಲ್ಲಿ ಕಲೆಕ್ಷನ್ ಆದರೂ ಕೂಡ ಮಠದ ಅಭಿವೃದ್ಧಿ ಜನತೆ ಸೇವೆಗಾಗಿ ಇದು ಬಳಸ್ತಾ ಇದ್ದಾರೆ ಅಂತ ದೃಢಪಟ್ಟಿದೆ. ಹಾಗಾಗಿ ಎಲ್ಲ ಸಮಸ್ತ ಕರ್ನಾಟಕ ಜನತೆ ಏನು ಮನವಿ ಮಾಡ್ತೀನಿ ಅಂದರೆ, ನಿಮ್ಮದೇನೇ ಕಷ್ಟಗಳಿದ್ದರೂ ಒಮ್ಮೆ ಇಲ್ಲಿ ಭೇಟಿ ಮಾಡಿ ಗುರುಗಳ ಸಂದರ್ಶನ ಮಾಡಿಕೊಳ್ಳಿ, ನಿಮಗೆ ಒಳ್ಳೆಯದಾಗುತ್ತೆ. ಬೆಂಕಿ ನಾನೇ, ನೀರು ನಾನೇ, ಸೃಷ್ಟಿ ನಾನೇ, ನಾನೇ ಸರ್ವಸ್ವ.
ನಾಲ್ಕನೇ ಸತಿ ಬರ್ತಾರದು. ನನಗೆ ತುಂಬ ಒಳ್ಳೇದಾಗಿದೆ ಈ ಅಮ್ಮನ. ಅದಕ್ಕೆ ಬೆಂಗಳೂರಿಂದ, ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋದು, ನಮ್ಮ ತಂದೆ ತಾಯಿ ಬಂದ್ಬಿಟ್ಟು ಇಲ್ಲೇ ಚನ್ನಪಟ್ಟಣದಲ್ಲಿದ್ದಾರೆ. ತಾಯಿ ನಾನು ನೋಡ್ಬೇಕಂತಾನೆ ಬೆಂಗಳೂರಿಂದ ಬಂದಿದ್ದೀನಿ. ತುಂಬ ಒಳ್ಳೇದಾಗಿದೆ ಆ ಅಮ್ಮನ. ಆ ಅಮ್ಮನ ನನ್ನ ಗಾಡಿ ಮೇಲೂ ಹೆಸರು ಹಾಕ್ಸ್ಕೊಂಡು ಓಡಾಡ್ತಾ ಇದ್ದೀನಿ ನಾನು. ಅಷ್ಟು ಇದು ನೆನ್ಸ್ಕೊಳ್ಳೋವಾಗ್ಲು, ಬೆಳಗ್ಗೆ ಎದ್ದೋಳೋವಾಗ್ಲೂ ಆ ಅಮ್ಮನ ನೆನ್ಸ್ಕೊಂಡೇ ಎದ್ದೋಳೋದು. ತುಂಬ ಒಳ್ಳೇದಾಗಿದೆ. ನಾನು ನೋಡ್ತಾ ಇರೋರು ಬಂದು ಇಲ್ಲಿ ನೀರು ಹಾಕ್ಸ್ಕೊಂಡ್ರೆ ತುಂಬ ಒಳ್ಳೇದಾಗುತ್ತೆ. ಯಾವುದೇ ಕಷ್ಟ ಇದ್ರೂ ಪರಿಹಾರ ಆಗುತ್ತೆ. ಅವ್ರು ನಂಬಿ ಬರಬೇಕಷ್ಟೇ ಆ ಅಮ್ಮನ. ಎಷ್ಟೋ ಜನ ದೇವ್ರುಗಳನ್ನ ನಂಬಲ್ಲ, ಇಲ್ಲಿ ಬರಬೇಕು ಫಸ್ಟ್. ಅವರು ಬಂದು ನೋಡಿ ಆಮೇಲೆ ಮಾತಾಡ್ಬೇಕು. ಎಷ್ಟೋ ಜನ ಹೇಳ್ತಾರೆ ದೇವ್ರ ಹಂಗೆ ಹಿಂಗೆ ಸುಮ್ಮನೆ ಹೇಳ್ತಾರೆ ಇವರು ಅಂತ. ನಿಜವಾಗ್ಲೂ ಇಲ್ಲ, ಇಲ್ಲಿ ಬಂದು ಅವ್ರು ನೀರು ಹಾಕ್ಸ್ಕೊಂಡು ಆ ಅಮ್ಮನ ಹತ್ರ ಭಕ್ತಿಯಿಂದ ಬೇಡ್ಕೊಂಡ್ಲಿ, ನಿಜವಾಗ್ಲೂ ಒಳ್ಳೇದಾಗುತ್ತೆ ಅವ್ರಿಗೆ. ನಮಸ್ಕಾರ, ನಮ್ಮ ಹೆಸರು ನಾರಾಯಣಸ್ವಾಮಿ ಅಂದ್ಬಿಟ್ಟು ನಾವು ಬೆಂಗಳೂರು ಮಡಿವಾಳ ಬಿಟಿ ಅಮ್ಲಿ ವಟ್ಟಿಯಿಂದ ಬರ್ತಾ ಇದ್ವಿ. ಹೋದ ವಾರ ಬಂದಿದ್ವಿ, ತೀರ್ಥ ಹಾಕ್ಸ್ಕೊಂಡು ಹೊಂಡದಲ್ಲಿ ಮೆಣಸಿನಕಾಯಿ ಆಮೇಲೆ ಉಪ್ಪು ಎಲ್ಲ ಕೊಟ್ಟಿದ್ರು, ಅಲ್ಲೇ ತೆಗೆದು ಹಾಕ್ತಾರೆ. ಅದು ಮಾಡಿಕೊಂಡು ಆಮೇಲೆ ಬಸವ ಬಂದು ದಾಟ್ತು ಹೋಗಿದ್ವಿ. ಇದು ಎರಡನೇ ಸಾರಿ ಬಂದಿದ್ದೀವಿ. ನಮ್ಮದೇನೆಂದರೆ ಸ್ವಲ್ಪ ಆರೋಗ್ಯ ತೊಂದರೆ ಇದೆ, ಆರೋಗ್ಯ ತೊಂದರೆ ಇದರಿಂದ ಬರ್ತಾ ಇದ್ದೀವಿ. ಮನೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಆಮೇಲೆ ಸಾಲಗಾರರು ದುಡ್ಡು ತೊಗೊಂಡು ನಮ್ಗೆ ಕೊಡ್ತಾ ಇಲ್ಲ. ಇಲ್ಲಿ ನಾವು ಟಿವಿನಲ್ಲಿ ಆಮೇಲೆ ಮೊಬೈಲಲ್ಲಿ ನೋಡಿದ್ವಿ ನಾವು. ಅದಕ್ಕೆ ನಾನು ನಮ್ಮ ಸ್ನೇಹಿತರು ನಮ್ಮ ತಂಗಿಯವರು ನಾವೆಲ್ಲ ಬಂದು ಹೋಗ್ತಾಯಿದ್ರಿ, ಅವ್ರಿಗೂ ಕಷ್ಟಗಳೇನೇ ಇದೆ ಅಂತ ಇದು ಮಾಡೋದಕ್ಕೆ. ಇನ್ನೊಂದು ಏನಂದರೆ ಮುಖ್ಯವಾಗಿ ನನ್ನ ಮಗನಿಗೆ, ನಮ್ಮ ತಮ್ಮನ ಮಗನಿಗೆ ಒಂದು ಸ್ವಲ್ಪ ಒಂದು ಕಾಯಿಲೆ ಇದೆ, ಅದು ಚೆನ್ನಾಗಿ ವಾಸಿಯಾಗಲಿ ಅಂತ ಭಗವಂತನ ಬೇಡ್ಕೊಳ್ಳಿ ಅಂತ ಬೇಡ್ಕೊಂಡು ಮಗನ ಕರ್ಕೊಬಂದು ನಾವು ಇಲ್ಲಿ ಹೋಗ್ತಾ ಇದ್ದೀವಿ. ನಾನು ಬೆಂಗಳೂರು ಇರೋದು, ಬೆಂಗಳೂರು ಸ್ಥಳ ಚನ್ನಪಟ್ಟಣ. ಈಗ ನಾನು ನನ್ನ ಸಮಸ್ಯೆ ಮಂಡಿ ನೋವು, ನನಗೆ ಭಾಳ ಪ್ರಾಬ್ಲಮ್ ಇತ್ತು. ಅದಕ್ಕೋಸ್ಕರ ಈ ತಾಯಿನ ನಂಬಿ ಬಂದಿದ್ದೀನಿ. ಮೂರು ಸಲ ಬಂದು ಮೂರು ಸಲ ನೀರು ಹಾಕ್ಸ್ಕೊಂಡಿದ್ದೀನಿ. ನನಗೆ ಒಂದು 50% ಸ್ವಲ್ಪ ರಿಲೀಫ್ ಕಾಣ್ತಾ ಇದೆ. ಇನ್ನೂ ದಿನ ಬೇಕು ಅನಿಸ್ತಾ ಇದೆ. ಎಲ್ಲ ಹಾಸ್ಪಿಟ್ಲು ಏನು ಅವ್ರ ಡಾಕ್ಟ್ರುಗಳು, ಅದು ಮಾಮೂಲಿ ವಯಸ್ಸಾದಮೇಲೆ ಬರುತ್ತೇನೆ. ಈಗ ನನಗೆ 82 ಆಯಿತು, ಮಾಮೂಲು ಬರುತ್ತೆ, ಇದು ಏನು ಮಾಡೋಕ್ಕಾಗಲ್ಲ ಅಂತ ಯಾವುದೋ ಮಾತ್ರೆ ಕೊಟ್ಟು ಕಳಿಸ್ಬಿಡೋರು ಅಷ್ಟೇ. ಈ ಅಷ್ಟೇ ಹಾಸ್ಪಿಟ್ಲ್ಗಳ ಕತೆ, ಏನು ಮಾಡೋಕ್ಕಾಗಲ್ಲ. ಈಗ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತದೆ, ನೋಡೋಣ. ಇನ್ನೂ ಒಂದು ಈಗ ಒಂದು ತಿಂಗಳಾಗಿದೆ ನಾನು ಇಲ್ಲಿ ಬಂದು, ಒಂದು ತಿಂಗಳಲ್ಲಿ ಮೂರು ಸಲ ನೀರು ಹಾಕ್ಕೊಂಡಿದ್ದೀನಿ. ಆ ನಂಬಿಕೆ ಇದೆ, ನಂಬಿಕೆ ಇದೆ. ಹೀಗಾಗಿ ಯಾರು ನಾನು ಸುಮ್ಮನೆ ನಮ್ಮ ತಂಗಿ ಅಂದಿದ್ರು ಹೀಗಿದೆ ಹೋಗಿ ನೋಡೋಗು ಅಂತ, ಹೀಗೆ ಬಂದೆ. ನಾನು ಬಂದು ಜನ ನೋಡಿಬಿಟ್ಟು ನಾನೇ ವಾಲಂಟಿಯರಾಗಿ ನೀರು ಹಾಕ್ಸ್ಕೊಂಡೆ, ಬುದ್ಧಿಯವ್ರನ್ನೇನು ಕೇಳಿಲ್ಲ. ಈಗ ನೋಡೋಣ ಮುಂದಕ್ಕೆ. ನಾನು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹೆಡ್ ನರ್ಸು, ಇದು ಮಾಡ್ತಿದ್ದ, ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ದ. ಈಗ ಇದ್ದಕ್ಕಿದ್ದಂಗೆ ಬಿಟ್ಟಿದ್ದಾನೆ. ದೇವರ ಮಹಿಮೆನೋ ಅಥವಾ ಅವನಿಗೆ ಹೆಲ್ತ್ಗೆ ಸಮಸ್ಯೆ ಆಗಿ ಬಿಟ್ಟನೋ ಗೊತ್ತಿಲ್ಲ. ಅವನಾಗಿನೇ ಇನ್ನು ಕುಡಿಯಲ್ಲ ಅಂತ ನನ್ನನ್ನೇ ಕರ್ಕೊಂಡೋಗಿ ಅಲ್ಲಿ ಅದೇ ಮದ್ಯಪಾನ ಬಿಡಿಸೋದು ಇರ್ತದಲ್ಲ ಅವ್ರ ಹತ್ರ, ಅವನೇ ವಾಲಂಟಿಯರ್ ಆಗಿ ಬಂದ. ಬಂದು ಮಾತ್ರೆ ತೆಕ್ಕೊಂಡ್ಮೇಲೆ ಕರೆಕ್ಟ್ ಇವತ್ತಿಗೆ 1 month ಆಯಿತು ಕುಡಿತಾ ಇಲ್ಲ. ಅದೇ ದೇವರ ಹೆಸರು ಹೇಳ್ಕೊಂಡು ನೀರು ಹಾಕಿಸ್ಕೊಂಡಲ್ಲ ಅವನ ಹೆಸರಲ್ಲಿ, ಅದಕ್ಕಂತಲೂ ಗೊತ್ತಿಲ್ಲ. ಅಥವಾ ಅವನ ಹೆಲ್ತ್ ಗೊತ್ತಲ್ಲ, ಹೆಲ್ತ್ ಏನಾದರೂ ಅಪ್ಸೆಟ್ ಆಗಿ ಅವನಾಗಿ ಬಿಟ್ಟನೋ ಗೊತ್ತಿಲ್ಲಪ್ಪ. ಎಲ್ಲ ಈ ದೇವಿದ ಮಹಿಮೆ. ನಾವು ಇದಕ್ಕೆ 3rd time ಬರ್ತಾ ಇರೋದು. ಸೊ ಇಲ್ಲಿಗೆ ಬಂದಾಗಿಂದ ತುಂಬ ಒಳ್ಳೇದಾಗ್ತಾ ಇದೆ. ಅಮ್ಮನ ಹತ್ರ ತುಂಬ ಪವಾಡ ಇದೆ. ಸೊ ಜನ ಆದಷ್ಟು ಜಾಸ್ತಿ ಜನ ಬನ್ನಿ, ತುಂಬ ಒಳ್ಳೇದಾಗುತ್ತೆ. ಇಲ್ಲಿ ನಮಗೆ ತುಂಬ ಪ್ರಾಬ್ಲಮ್ ಇತ್ತು, ಸೊ ಇಲ್ಲಿಗೆ ಬಂದಾಗಿಂದ ಒಳ್ಳೇದಾಗ್ತಾ ಇದೆ. ಸೊ ನಾವು ಇರೋ ನಾವು ಆಲ್ಮೋಸ್ಟು ಅಮಾಸೆ ಹುಣ್ಣಿಮೆ ನಮಗೆ ಇಲ್ಲಿಗೆ ಬರಬೇಕಾದಾಗೆಲ್ಲ ನಾವು ಬರ್ತಾ ಇರ್ತೀವಿ ಬೆಂಗಳೂರಲ್ಲಿ ಇರೋದು. ಸೊ ನಾವು ಊರಿಗೆ ಬಂದಾಗೆಲ್ಲ ಕಂಪ್ಲೀಟಾಗಿ ಇಲ್ಲಿಗೆ ಬರ್ತಾ ಇರ್ತೀವಿ, ತುಂಬ ಒಳ್ಳೇದಾಗ್ತಾ ಇದೆ. ಆದಷ್ಟು ಜನಗಳು ಬನ್ನಿ, ತುಂಬ ಪವಾಡ ಇದೆ, ಒಳ್ಳೇದಾಗಿ ಆಗುತ್ತೆ. ನಾವು ವಿಜಯನಗರ ಡಿಸ್ಟ್ರಿಕ್ಟ್ ಹಗರಿಬೊಮ್ಮನಳ್ಳಿ ತಾಲೂಕು ಕಡಲಬಳ ಗ್ರಾಮದಿಂದ ಬಂದಿದ್ದೇವೆ. ಇಲ್ಲಿ ನಮ್ಮ ಮನೆಯವರಿಗೆ ಆವಾಗವಾಗ ಆರಾಮ ಆಗ್ತದಲ್ಲ, ಅದಕ್ಕೋಸ್ಕರ ಇಲ್ಲಿ ನಾವು ಯೂಟ್ಯೂಬ್ನಲ್ಲಿ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ಲೇಸು ಸರ್ಚ್ ಮಾಡಿ ನೋಡಿ ಇಲ್ಲಿ ಬಂದವರಿಗೆಲ್ಲ ಒಳ್ಳೇದಾಗ್ತದಂತ ಮಾಹಿತಿ ತೊಗೊಂಡಿದ್ವಿ. ಲಾಸ್ಟ್ ಟೈಮ್ ಬಂದಿದ್ವಿ, ನಮಗೆಲ್ಲ ಸ್ವಲ್ಪ ಒಳ್ಳೇದಾಗಿದೆ. ಈ ತಾವು ಇಲ್ಲಿರ್ತಕ್ಕಂಥ ಗುರುಗಳು ನೆಕ್ಸ್ಟ್ ಟೈಮ್ ಹುಣ್ಣಿಮೆ ಅಥವಾ ಅಮಾಸೆ ದಿನ ಬಂದು ನೀರು ಹಾಕ್ಸ್ಕೊಂಡು ಹೋಗ್ರಂತ ಹೇಳಿದರು, ಅದಕ್ಕೋಸ್ಕರ ಈ ಬಂದು ಹುಣ್ಣಿಮೆ ದಿನ ಬಂದು ನೀರು ಹಾಕ್ಸ್ಕೊಂಡು ಹೋಗ್ತಾಯಿದ್ವಿ. ಇಲ್ಲಿ ಬಂದಮೇಲೆ ಒಳ್ಳೇದಾಗಿದೆ ಅನಿಸ್ತದೆ ನಮಗೆ. ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಒಂದೇ ಮಾತು ಹೇಳ್ತೀವಿ, ತಮ್ಮ ವಿಶ್ವಾಸದಿಂದ ಬಂದರೆ ತಾವು ಏನು ಅನ್ಕೊಂಬಂದಿರ್ತೀವಿ ಹಾಗೆಲ್ಲ ಕೆಲಸ ಆಗ್ಬೋದು ಅನಿಸ್ತದೆ ನನ್ನ ಭಾವನೆ. ಟೀನರ್ಸ್ ಕಿಪ್ರ ಒಂದು ವರ್ಷದಿಂದ ಇದೆ ನಮ್ಗೆ, ಎರಡು ಸತಿ ಬಂದಿರೋದು ಇವತ್ತು, ಎರಡು ಹುಣ್ಣಿಮೆಗೆ ಬಂತು, 1 ವರ್ಷ ಆಯಿತು.
ಯೂಟ್ಯೂಬಲ್ಲಿ ನೋಡಿ ನಮ್ಗೆ ಸ್ವಲ್ಪ ಅಗ್ರ ಅನ್ನಿಸ್ತದೆ. ಹಾಸ್ಪಿಟ್ಲೆಲ್ಲ ತೋರಿಸ್ಕೊಂಡು ಬಂದ ನಂಬಿಕೆ ಇದೆ ಒಳ್ಳೆಯದಾಗ. ನಾವು ಚನ್ನಪಟ್ಟಣದಿಂದ ಬಂದಿದ್ದೀವಿ, ನಮ್ಗೆ ಸ್ವಲ್ಪ ಮೈ ಪ್ರಾಬ್ಲಮ್ ಇತ್ತು, ಅದಕ್ಕೆ ಇದು ಒಂದು 9ನೇ ಸತಿ ಬರ್ತಾ ಇದ್ದೀವಿ. ಅದೇ ಮೈ ಕೈ ನೋವು ಸ್ವಲ್ಪ ಅದು ಇದೆಲ್ಲ ಇತ್ತು, ಈಗ ಇಲ್ಲಿಗೆ ಬಂದು ಹೋಗೋಣ ಅಂತ ನಾವು ಕಂಟಿನ್ಯೂ ಆಗಿ ಬರ್ತಾ ಇದ್ದೀವಿ. ನಂಬಿಕೆ ಇದೆ. ಅದೇ ಮೈ ಕೈ ನೋವಿತ್ತು, ಈಗೆಲ್ಲ ಇಲ್ಲಿ ಬಂದಮೇಲೆ ನಮಗೆಲ್ಲ ಪರವಾಗಿಲ್ಲ, ಒಳ್ಳೇದಾಗಿದೆ. ನಾವು ನಂಬಿಕೆ ಇಟ್ಟು ಬರ್ತಾ ಇದ್ದೀವಿ, ಅಮ್ಮನ ಮೇಲೆ ಎಲ್ಲ ಒಳ್ಳೇದು ಮಾಡಿದ್ದಾಳೆ ತಾಯಿ, ಅದಕ್ಕೆ ನಾವು ತಿಂಗಳು ತಿಂಗಳು ಬಂದು ಹೋಗ್ತಾ ಇದ್ದೀವಿ. ಅದೇ ಮೈ ಕೈ ನೋವು ಮನೆಯಲ್ಲೊಂದು ಸ್ವಲ್ಪ ಇದಾಗಿ ಪ್ರಾಬ್ಲಮ್ ಎಲ್ಲ ಸರೋಯ್ತು, ಪರವಾಗಿಲ್ಲ. ಹ್ಞೂ, ಖುಷಿ ಆಗ್ತಾ ಇದೆ. ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ಬಂದಿರೋದಿಲ್ಲ, ಇವರಿಗೆಲ್ಲ ಒಳ್ಳೇದಾಗಿದೆ ಅಂತ ಹೇಳಿ ಅವ್ರು ಕರ್ಕೊಬಂದಿದ್ದಾರೆ. ಇಲ್ಲ, ಖುಷಿ ಅನಿಸ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಮಹಿಮೆಯನ್ನು ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಕನ್ನಡ.